ಕನ್ನಡ ಕುಟುಂಬಕ್ಕೆ ನಿಮಗೆ ಸ್ವಾಗತ. ಒಂದಿಷ್ಟು ಮಾನವೀಯತೆ, ಒಂದಿಷ್ಟು ಒಳ್ಳೆ ಕೆಲಸ, ಒಂದಿಷ್ಟು ಸಹಾಯ, ಇವುಗಳು ಧನಾತ್ಮಕ ಕರ್ಮಕ್ಕೆ ಬುನಾದಿ. ಈ ಕತೆ ಕೇಳಿ. ಆ ವೃದ್ಧೆಗೆ ಪ್ರತಿದಿನ ಲಾಯರ್ ನೋಟಿಸ್ ಬರ್ತಿದೆ, ಮನೆ ಖಾಲಿ ಮಾಡಲೇಬೇಕು ಅಂತ. 70 ವರ್ಷ, ಇತ್ತೀಚೆಗೆ ಗಂಡನನ್ನು ಕಳೆದುಕೊಂಡಿದ್ದಾಳೆ, ಮಕ್ಕಳು ಇಲ್ಲ. ಈ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗಬೇಕು? ಕಣ್ಣೀರಲ್ಲಿ ಕೈ ತೊಳೆಯುವ ಬದುಕು ಇದೇ ಇರಬೇಕು. ಸಂಬಂಧಿಕರಿಗೆ ಫೋನ್ ಮಾಡ್ತಿದ್ದಾಳೆ, ಸ್ವಲ್ಪ ಸಹಾಯ ಮಾಡಿ ಅಂತ. ಯಾರೂ ಬರುತ್ತಿಲ್ಲ, ಏನೇನೋ ಸುಳ್ಳು ಕಾರಣ ಹೇಳುತ್ತಿದ್ದಾರೆ, ಕೆಲವರಂತೂ ಫೋನೇ ಎತ್ತುತ್ತಿಲ್ಲ. ಆ ದಿನ ಮನೆಯ ಮಾಲೀಕ 4 ಜನರ ಜೊತೆ ಲಾಯರ್ ನೋಟಿಸ್ ಜೊತೆ ಬಂದರು. ಹೇ ಮುದುಕಿ, ನಿಂಗೆ ಎಷ್ಟು ಸರಿ ಹೇಳೋದು, ಅರ್ಥ ಆಗಲ್ವಾ? ಏನೋ ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಟ್ರೆ ನಿಂದು ಜಾಸ್ತಿ ಆಯ್ತು. ನೋಡು, ಇವತ್ತು ಕೊನೆ ದಿನ, ಸಾಯಂಕಾಲದೊಳಗೆ ಮನೆ ಖಾಲಿ ಮಾಡಬೇಕು ಅಂತ ಜೋರು ಧ್ವನಿಯಲ್ಲಿ ಗದರಿಸಿದ. ಕೈ ಮುಗಿದು ಬೇಡುತ್ತಿದ್ದಾಳೆ ಆ ಅಸಹಾಯಕ ವೃದ್ಧೆ. ದಯಮಾಡಿ ನನಗೆ 2 ದಿನ ಸಮಯ ಕೊಡಿ, ನಾನು ಬೇರೆ ಎಲ್ಲಿಯಾದರೂ ಇರಲು ವ್ಯವಸ್ಥೆ ಮಾಡ್ತೀನಿ ಎಂದು ಬೇಡುತ್ತಿದ್ದಾಳೆ. ಆದರೆ ಆ ಮಾಲೀಕನ ಕಡೆಯವರು ಸಾಮಾನುಗಳನ್ನು ಹೊರಹಾಕಲು ಕೈ ಹಾಕುತ್ತಿದ್ದಾರೆ. ಒಬ್ಬ ಯುವಕ ಓಡಿ ಬಂದ, ಕೈಯಲ್ಲಿ ಒಂದು ಪೇಪರ್ ಇತ್ತು. ಹೇಳಿದ, ಯಾರೂ ಸಾಮಾನುಗಳಿಗೆ ಕೈ ಹಾಕಬೇಡಿ, ಈ ಮನೆ ಆ ತಾಯಿದು ಅಂತ ತುಂಬಾ ಕೋಪದಲ್ಲಿ ಹೇಳಿದ. ಯಾರಿಗೂ ಏನು ತಿಳಿಯುತ್ತಿಲ್ಲ. ಆ ಮಾಲೀಕ ಕೇಳ್ತಾನೆ, ಸರ್, ನಾನು ಈ ಮನೆನ ಆಗ್ಲೇ ಬೇರೆಯವರಿಗೆ ಮಾರಿದ್ದೀನಿ, ಈ ಮುದುಕಿ 2 ತಿಂಗಳಿಂದ ಸತಾಯಿಸುತ್ತಿದ್ದಾಳೆ, ನೀವ್ಯಾರು ಎಂದು ಕೇಳಿದ. ಆ ಯುವಕ ಹೇಳ್ತಾನೆ, ನೋಡಿ, ಈ ಮನೆನ ನಾನು ಅವರಿಂದ ಖರೀದಿ ಮಾಡಿದ್ದೀನಿ, ಹಾಗೆ ಈ ತಾಯಿ ಹೆಸರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದ್ದೀನಿ ಅಂತ ಪತ್ರ ತೋರಿಸಿದ. ಅವರೆಲ್ಲ ಅಲ್ಲಿಂದ ಹೊರಟು ಹೋದ್ರು. ಅವರೆಲ್ಲ ಹೋದ ಮೇಲೆ ಆ ತಾಯಿ ಕೇಳ್ತಾರೆ, ಯಾರಪ್ಪ ನೀನು? ನನ್ನ ಬದುಕಿಗೆ ದೇವರ ಹಾಗೆ ಬಂದಿರುವೆ. ಅವನು ಹೇಳ್ತಾನೆ, ಅಮ್ಮ, ನಿಮಗೆ ನೆನಪಿರೋಲ್ಲ, 30 ವರ್ಷಗಳ ಹಿಂದೆ ನೀವು ನಿಮ್ಮ ಯಜಮಾನರ ಜೊತೆ ದೇವಸ್ಥಾನಕ್ಕೆ ಬಂದಿದ್ರಿ. ನಾನು ಅಲ್ಲೇ ಭಿಕ್ಷೆ ಬೀಳುತ್ತಿದ್ದೆ, ನನ್ನವರು ಯಾರೂ ಇರಲಿಲ್ಲ. ಅವತ್ತು ತುಂಬ ಹಸಿವಾಗುತ್ತಿತ್ತು. ನಾನು ನಿಮ್ಮ ಬಳಿ ಹಣ ಕೇಳಿದೆ, ನಿಮ್ಮ ಯಜಮಾನರು ಕೊಡಬೇಡ, ದುಡಿದು ತಿನ್ನೋಕೆ ಆಗಲ್ವಾ ಇವರಿಗೆ ಅಂತ ಬೈಯುತ್ತಿದ್ದರು. ಅವರು ಮುಂದೆ ಹೋದರು. ನೀವು ಅವಸರ ಅವಸರದಲ್ಲಿ ನಿಮ್ಮ ಹತ್ರ ಎಷ್ಟಿತ್ತೋ ಅಷ್ಟನ್ನು ನನಗೆ ಕೊಟ್ಟು, ನಿಮ್ಮ ಬಳಿ ಇದ್ದ ಒಂದು ಹನುಮಂತನ ಮೂರ್ತಿ ಇದ್ದ ಹಾರವೊಂದನ್ನು ನನಗೆ ಕೊಟ್ಟು, ತುಂಬಾ ಅದೃಷ್ಟದ ಹಾರ, ಕೊರಳಲ್ಲಿ ಹಾಕಿಕೋ, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೋದ್ರಿ. ನಾನು ಹೆಸರು ಕೇಳಿದೆ, ನೀವು ಅನ್ನಪೂರ್ಣಮ್ಮ ಅಂತ ಹೇಳಿದ್ರಿ. ನೀವು ಹೋದ ಮೇಲೆ ಎಣಿಸಿದೆ, ಅದು 30 ರೂಪಾಯಿ ಇತ್ತು. ಆ ಕಾಲಕ್ಕೆ ಅದು ದೊಡ್ಡ ಮೊತ್ತ. ನಾನು ಹೊಟ್ಟೆ ತುಂಬ ಊಟ ಮಾಡಿದೆ, ಚಿಕ್ಕದಾಗಿ ಚಹಾ ಮಾರಲು ಶುರು ಮಾಡಿದೆ. ಶಿವನ ದಯೆ ಇತ್ತು, ನಿಮ್ಮ ಆಶೀರ್ವಾದವು, ನಾನು ಬೆಳೆಯುತ್ತಾ ಹೋದೆ. ಮುಂದೆ ದೊಡ್ಡ ದೊಡ್ಡ ಮನೆ ಖರೀದಿಸಿ ಮಾರಾಟ ಮಾಡುವ ವ್ಯಾಪಾರ ಮಾಡಿದೆ. 2-3 ದಿನಗಳ ಹಿಂದೆ ನಾನು ಒಂದು ಮನೆ ಖರೀದಿಸಿದೆ. ಆ ಮಾಲೀಕ ಹೇಳ್ತಿದ್ರು, ಯಾರೋ ಅನ್ನಪೂರ್ಣಮ್ಮ ಮನೆ ಖಾಲಿ ಮಾಡಲು ತೊಂದರೆ ಮಾಡ್ತಿದ್ದಾರೆ ಅಂತ. ನಾನು ವಿಚಾರಿಸಿದಾಗ ನೀವೇ ಅಂತ ತಿಳಿತು, ಓಡಿ ಬಂದೆ. ನೀವು ಕೊಟ್ಟ ಆ ಅದೃಷ್ಟದ ಹನುಮಂತನ ಹಾರ ನಿಮಗೆ ಅನಿವಾರ್ಯವಿದೆ, ಇಟ್ಟುಕೊಳ್ಳಿ. ಅಮ್ಮ, ಇನ್ಮೇಲೆ ನಿಮಗೆ ನಾನಿದ್ದೀನಿ. ತಾಯಿ, ಯಾವ ಘಳಿಗೆಯಲ್ಲಿ ಹರಿಸಿದ್ದೀರೋ ನೀವು, ಜೀವನದಲ್ಲಿ ಮತ್ತೆ ಹಸಿವು ಕಾಣಲಿಲ್ಲ. ಆ ತಾಯಿ ಕಣ್ಣಲ್ಲಿ ನೀರು ತುಂಬಿತ್ತು. ಬಂಧುಗಳೇ, ಆಶೀರ್ವಾದ ಹಾರೈಕೆ ಗಳಿಸಿ, ಹಣ ಎಲ್ಲ ಗಳಿಸುತ್ತಾರೆ. ಹಣ ಮುಖ್ಯ ನಿಜ, ಅದಕ್ಕಿಂತಲೂ ಮುಖ್ಯ ಈ ಧನಾತ್ಮಕ ಕರ್ಮ, ಆಶೀರ್ವಾದ. ಜೀವನವೆಂಬ ದೀರ್ಘ ಪ್ರಯಾಣದಲ್ಲಿ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ನಾವು ಎಂದೋ ಯಾರಿಗೋ ಮಾಡಿದ ಒಳ್ಳೆಯ ಕೆಲಸ ಇಂದು ನಮಗೆ ಸಹಾಯ ಆಗುತ್ತೆ. ಈ ಸಹಾಯ ಎನ್ನುವುದು ಕೊಡು ಕೊಳ್ಳುವ ವ್ಯವಹಾರವಲ್ಲ. ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಆ ಕ್ಷಣಕ್ಕೆ ಅವರಿಗೆ ನೀವು ದೇವರಾಗುತ್ತೀರಿ. ನೆನಪಿಡಿ, ನಿಮಗೂ ದೇವರ ಅವಶ್ಯಕತೆ ಬರುತ್ತೆ, ಆಗ ಮತ್ಯಾರೋ ಬರ್ತಾರೆ. ಇದು ನಿರಂತರ ಹೀಗೆ ಜಗತ್ತು ಚಲಿಸುತ್ತಿರುವುದು. ಸ್ನೇಹಿತರೆ, ನಿಮ್ಮ ಕಷ್ಟ ಕಾಲಕ್ಕೆ ಆದವರನ್ನು ಮರೆಯಬೇಡಿ. ಮರೆತರೆ ಅವರನ್ನು ನಿಮ್ಮ ಹುಟ್ಟಿಗೂ ಅಸ್ತಿತ್ವಕ್ಕೂ ಬೆಲೆ ಇರುವುದಿಲ್ಲ. ಒಂದಿಷ್ಟು ಮಾನವೀಯತೆ, ಒಂದಿಷ್ಟು ಒಳ್ಳೆ ಕೆಲಸ, ಒಂದಿಷ್ಟು ಸಹಾಯ, ಇವುಗಳು ಧನಾತ್ಮಕ ಕರ್ಮಕ್ಕೆ ಬುನಾದಿ. ಕಥೆಯ ಮಾತು ನಿಮಗೆ ತಲುಪಿದೆ. ನಿಮ್ಮ ಮಾತನ್ನು ಕೆಳಗೆ ಕಮೆಂಟ್ಸ್ನಲ್ಲಿ ಬರೀರಿ. ನನ್ನ ಮಾತು, ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.